ಅಫ್ಘಾನಿಸ್ತಾನ ವಿರುದ್ಧ ಟಿ ಟ್ವೆಂಟಿ ಸರಣಿಗೆ ಟೀಂ ಇಂಡಿಯಾ ಪ್ರಕಟವಾಗಿದೆ. ಗುಡ್ ನ್ಯೂಸ್ ಏನಪ್ಪ ಅಂದರೆ ವಿರಾಟ್ ಹಾಗೂ ರೋಹಿತ್ ಶರ್ಮಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ಟಾರ್ ಆಟಗಾರರು ತಂಡದಿಂದ ಹೊರಗೆ ಹೋಗಿದ್ದಾರೆ. ಹಳೆಹುಳಿ ಸ್ಟಾರ್ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ತಂಡ ಇದೀಗ ಬೆಂಕಿಯಾಗಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಗಿರ್ತಾರೆ. ತಂಡದಲ್ಲಿ ಗಿಲ್ ಇದ್ದಾರೆ, ಎಸ್ ಎಸ್ ವಿ ಜೈಸ್ವಾಲ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ರಿಂಕು ಸಿಂಗ್ ಇದ್ದಾರೆ, ಜಿತೇಶ್ ಶರ್ಮಾ, ಸಂಜು ಸ್ಯಾಮ್ಸನ್ ಇದ್ದಾರೆ, ಶಿವಂ ದೂಬೆ ಇದ್ದಾರೆ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ರವಿ ಬಿಷ್ಣೋಯ್, ಕುಲ್ದೀಪ್ ಯಾದವ್, ಅಕ್ಷದೀಪ್ ಸಿಂಗ್, ಅವಿಶ್ ಖಾನ್ ಹಾಗೂ ಮುಖೇಶ್ ಕುಮಾರ್. ಈ ಒಂದು ತಂಡ ಬಲಿಷ್ಠವಾಗಿದೆ. ಬೌಲಿಂಗು ಕೂಡ ಚೆನ್ನಾಗಿದೆ. ಮುಖೇಶ್ ಕುಮಾರ್, ಅವಿಶ್ ಖಾನ್ ಹಾಗೂ ಅಕ್ಷದೀಪ್ ಸಿಂಗ್ ಬೌಲಿಂಗು ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ತೀನಿ. ಬ್ಯಾಟಿಂಗಲ್ಲಿ ಎಂದಿನಂತೆ ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಇದ್ದಾರೆ. ಎಸ್ ಎಸ್ ವಿ ಜೈಸ್ವಾಲ್ ಮತ್ತು ಗಿಲ್ ಕೂಡ ಸಪೋರ್ಟ್ ಮಾಡೋದಕ್ಕೆ ತಮ್ಮ ತಂಡದಲ್ಲಿ ಇದ್ದಾರೆ. ವಿಕೆಟ್ ಕೀಪರ್ ಶರ್ಮಾ, ಜಿತೇಶ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಕೂಡ ಇದ್ದಾರೆ. ಸೂರ್ಯಕುಮಾರ್ ಯಾದವ್, ಮೊಹಮ್ಮದ್ ಶಮಿ, ಹಾರ್ದಿಕ್ ಪಾಂಡ್ಯ ಅವರಿಗೆ ಇಂಜುರಿ ಆಗಿದೆ. ಕೆ ಎಲ್ ರಾಹುಲ್, ಶ್ರೇಯಸ್ ಅಯ್ಯರ್, ಅದೇ ಜಸ್ಪ್ರೀತ್ ಬುಮ್ರಾ, ಸಿರಾಜ್ ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ. ನಿಮ್ಮ ಪ್ರಕಾರ ಈ ಒಂದು ಟಿ ಟ್ವೆಂಟಿ ತಂಡ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಗೆಲ್ಲುತ್ತಾ ಗೆಲ್ಲಲ್ವಾ ಅಂತ ಕಮೆಂಟ್ ಮಾಡಿ ಬರೆದಿಟ್ಕೊಳ್ಳಿ. ವಿರಾಟ್ ಸೆಂಚುರಿ, ನಾವೇ ಗೆದ್ದೀವಿ ಗುರು.